ನಮಸ್ಕಾರ ನನ್ನ ಹೆಸರು ಲತಾ ಭಾಸ್ಕರ್ ಅಂತ ನಾನು ಮಹಾರಾಣಿ ಲಕ್ಷ್ಮಿ ಅಂಬಳ್ಳಿ ಕಾಲೇಜ್ ಮಲ್ಲೇಶ್ವರಂನಲ್ಲಿ ಕೌನ್ಸಿಲರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಕಾಲೇಜಿನಲ್ಲಿ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಅಲ್ಲಿ ಅಕಾಡೆಮಿಕ್ಸ್ ಜೊತೆನು ಕೌನ್ಸಿಲಿಂಗ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರಿಂದ ಕೌನ್ಸಿಲಿಂಗ್ ಸೆಲ್ ಅಂತ ಓಪನ್ ಮಾಡಿದ್ದೀನಿ ಅಲ್ಲಿ ನಾನು ಕೌನ್ಸಿಲರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ನಮ್ಮ ಕೌನ್ಸಿಲಿಂಗ್ ಸೆಲ್ ಅಲ್ಲಿ ಅಪಾರ್ಟ್ ಫ್ರಮ್ ಅಕಾಡೆಮಿಕ್ಸ್ ಮಕ್ಕಳಿಗೆ ಸ್ಮಾಲ್ ಪ್ರಾಬ್ಲಮ್ ಇರುತ್ತೆ ಒಂದು ಓದೋದಕ್ಕೆ ಒಂದು ಟೆಕ್ನಿಕ್ ಆಗಿರ್ಬೋದು ಅದನ್ನ ಸ್ಟಡಿ ಸ್ಕಿಲ್ಸ್ ಅಂತ ಹೇಳ್ತೀವಿ ಪರ್ಸನಲ್ ಪ್ರಾಬ್ಲಮ್ ಆಗಿರ್ಬೋದು ಮನೆಯಿಂದ ಪ್ರಾಬ್ಲಮ್ ಆಗಿರ್ಬೋದು ಅದರಿಂದ ಅವರು ಏಳಿಗೆಗೆ ಕುಂಠಿತವಾಗಬಾರದು ಅಂತ ಹೇಳಿ ಕೌನ್ಸಿಲಿಂಗ್ ಸೆಲ್ ಅಂತ ಓಪನ್ ಮಾಡಿದ್ದೀವಿ ಅಲ್ಲಿ ನಾನು ಕೌನ್ಸಿಲರ್ ಆಗಿ ಸಲಹೆ ನೀಡ್ತಾ ಬರ್ತೀನಿ ಈ ಕೌನ್ಸಿಲಿಂಗ್ ಸೆಲ್ ಅಲ್ಲಿ ಮಕ್ಕಳು ಅವರಿಗೆ ಏನೇ ಪ್ರಾಬ್ಲಮ್ ಇದ್ರು ಬಂದು ನಮ್ಮತ್ರ ಸಜೆಷನ್ ಕೇಳ್ತಾರೆ ಅವರಿಗೆ ನಾವು ಥೆರಪಿ ಮುಖಾಂತರ ಅಥವಾ ಇಂಡಿವಿಜುವಲ್ ಕೌನ್ಸಿಲಿಂಗ್ ಮುಖಾಂತರ ನಾವು ಅವರಿಗೆ ಹೆಲ್ಪ್ ಮಾಡ್ತಾ ಇದ್ದೀವಿ ಈ ಕೌನ್ಸಿಲಿಂಗ್ ಅಲ್ಲಿ ಬರೋದು ತುಂಬಾ ಮಕ್ಕಳಿಗೆ ಕಾನ್ಫಿಡೆನ್ಶಿಯಾಲಿಟಿ ಒಂದು ಇಂಪಾರ್ಟೆಂಟ್ ಆಗುತ್ತೆ ಸೊ ಅದನ್ನ ನಾವು ಕಾಪಾಡ್ಕೊಂಡು ಬರ್ತಾ ಇದ್ದೀವಿ ಸೊ ಹಾಗಾಗಿ ಮಕ್ಕಳಿಗೆ ಸ್ಟೂಡೆಂಟ್ಸ್ ಗೆ ನಮ್ಮ ಕೌನ್ಸಿಲಿಂಗ್ ಸೆಲ್ ಅಲ್ಲಿ ಒಳ್ಳೆ ರ್ಯಾಪೋ ಬಿಲ್ಡ್ ಆಗಿರೋದ್ರಿಂದ ಸುಮಾರು ಇಂಪ್ರೂವ್ಮೆಂಟ್ ಮಕ್ಕಳಲ್ಲಿ ನಾವು ನೋಡ್ಕೊಂಡು ಬಂದಿದ್ದೀವಿ ಅಪಾರ್ಟ್ ಫ್ರಮ್ ಇಂಡಿವಿಜುವಲ್ ಕೌನ್ಸಿಲಿಂಗ್ ಬಿಟ್ಟು ಗ್ರೂಪ್ ಕೌನ್ಸಿಲಿಂಗ್ ಅಂತ ಹೊಸ ಟಾಪಿಕ್ ಸ್ಟಾರ್ಟ್ ಮಾಡಿದ್ದೀವಿ ಒಂದು ಕಾಮನ್ ಟಾಪಿಕ್ ತಗೊಂಡು ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ನ ಕರೆದು ಒಂದು ಜನರಲ್ ಡಿಸ್ಕಷನ್ ಥರ ಅವ್ರಿಗೆ ಏನು ಅನ್ಸುತ್ತೆ ನಮ್ಗೆ ಏನು ಅನ್ಸುತ್ತೆ ಸೊ ಇದರಿಂದ ಏನಾಗ್ತಾ ಇದೆ ಅಂತಂದರೆ ಮಕ್ಕಳಿಗೆ ನಮ್ಮ ಕಡೆಯಿಂದಲೇ ಪ್ರಾಬ್ಲಮ್ ಅಲ್ಲ ಎಲ್ಲರೂ ಇದನ್ನು ಫೇಸ್ ಮಾಡ್ತಾ ಇದ್ದಾರೆ ಅಂತ ಒಂದು ಏನು ಒಂದು ಸೊಲೇಸ್ ಅಂತ ಹೇಳ್ತಾರಲ್ಲ ಅಂದರೆ ಓಕೆ ಇಟ್ಸ್ ನಾಟ್ ಓನ್ಲಿ ವಿತ್ ಮೀ ಎವ್ರಿಬಡಿ ಆರ್ ಗೋಯಿಂಗ್ ಥ್ರೂ ಇನ್ ದ ಸೇಮ್ ಬೋಟ್ ಅನ್ನೋದು ಒಂದು ಆಪ್ನ ತೃಪ್ತಿ ಸಿಗ್ತಾ ಇದೆ ಸೊ ಇದನ್ನು ಮಾಡ್ತಾ ಇದ್ದೀವಿ ಸೊ ಈ ಕೌನ್ಸಿಲಿಂಗ್ ಸೆಲ್ಲಿಂದ ಮಕ್ಕಳಿಗೆ ತುಂಬ ಏಳಿಗೆ ಆಗಿದೆ ಮತ್ತು ಅವ್ರ ಎಜುಕೇಷನಲ್ಲೂ ಮುಂದೆ ಬರ್ತಾ ಇದ್ದಾರೆ ಲೈಫ್ ಸ್ಕಿಲ್ಸ್ ಡೆವಲಪ್ಮೆಂಟ್ ಆಗ್ತಾ ಇದೆ ಸೊ ಓವರ್ ಆಲ್ ಡೆವಲಪ್ಮೆಂಟ್ ಆಗ್ತಾ ಇದೆ